ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಇವತ್ತು ನಾನು ವಿಶೇಷವಾಗಿರತಕ್ಕಂಥ ಸೂಪರ್ ಫಾಸ್ಟ್ 50 ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಈ ಸೂಪರ್ ಫಾಸ್ಟ್ 50 ಪ್ರಶ್ನೆಗಳನ್ನು ಎಲ್ಲಿಂದ ತಗೊಂಡಿದ್ದೀನಿ ಅಂದರೆ ಏನು 10th ಸೈನ್ಸ್ ಬುಕ್ಕಿಂದ ತಗೊಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಏನು HSTR ಎಕ್ಸಾಮ್ ಬರಿತಾ ಇದ್ದೀರಾ, ಏನು ಹೈಸ್ಕೂಲ್ ಟೀಚರ್ ಆಗಬೇಕಂತ ಏನು ಬಯಸಿದ್ದೀರಾ, ಏನು ಬ್ಯೂಟಿಫುಲ್ ಆ ಒಂದು ಬುಕ್ಗಳನ್ನು ಓದ್ತಾ ಇದ್ದೀರಾ, ಅವರಿಗೆ ಈ ಪ್ರಶ್ನೆಗಳನ್ನು ಒಂದು ಸತಿ ಅನಾಲಿಸಿಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. PC to DC ಏನು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಅಲ್ಲಿ ನೀವು ಏನು ಸೈನ್ಸ್ ಪ್ರಶ್ನೆಗಳನ್ನು ಫೇಸ್ ಮಾಡ್ತೀರಾ, ಅವರು 10th ಬುಕ್ಕನ್ನು ಒಂದು ಸತಿ ಅನಾಲಿಸಿಸ್ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಸೂಪರ್ 50 ಪ್ರಶ್ನೆಗಳನ್ನು ಒಂಥರ ಎಂಜಾಯ್ ಮಾಡ್ಕೊಂಡು ಅನಾಲಿಸಿಸ್ ಮಾಡೋಣ ಅಂತ ಹೇಳ್ತಾ, ಇದು ನಿಮ್ಮ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬನ್ನು ಮಾಡಿಸಿ ಅಂತ ಹೇಳ್ತಾ ಸೊ ಫಸ್ಟ್ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವ ಆಮ್ಲ ಯಾವುದು ಅಂತ ಇದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಇರುವೆ ಅಂದ ತಕ್ಷಣವೇ ಮಾವಿನ ಮರ ಹತ್ತೇವಿ, ಅಲ್ಲಿ ಕೆಂಪು ಇರುವೆ ಇರುತ್ತೆ, ಕೆಂಜ್ಗ, ನೆಕ್ಸ್ಟ್ ಜೇನ್ನೋಣ, ನೆಕ್ಸ್ಟ್ ತುರ್ಕೆ ಗಿಡ. ಸಾಮಾನ್ಯವಾಗಿ ಈ ತುರ್ಕೆ ಗಿಡ, ಜೇನ್ನೋಣ, ಇರುವೆ ಕಚ್ಚಿದಾಗ ಬಿಡುಗಡೆ ಆಗ್ತಕ್ಕಂಥ ಆಮ್ಲ ಯಾವುದಪ್ಪ ಅಂತ ಕೇಳಿದ್ರೆ ಮೆಥನೋಯಿಕ್ ಆಮ್ಲ. ಇರುವೆ ಮೆತ್ತಗೆ ಕಚ್ಚಿದಾಗ ರಿಲೀಸ್ ಆಗೋ ಆಮ್ಲ ಯಾವುದಪ್ಪ ಅಂತ ಕೇಳಿದ್ರೆ ಮೆಥನೋಯಿಕ್ ಆಮ್ಲ. ಈ ಇರುವೆಯನ್ನು ಗ್ರೀಕ್ ಭಾಷೆಯಲ್ಲಿ ಫಾರ್ಮಿಕಾ ಅಂತ ಕರೀತಾರೆ. ಹಾಗಾಗಿ ಈ ಆಮ್ಲವನ್ನು ಮೊಟ್ಟ ಮೊದಲು ಆ ಕೆಂಪು ಇರುವೆಯಿಂದ ತೆಗೆದಿದ್ದರಿಂದ ಈ ಆಮ್ಲಕ್ಕೆ ನಾವು ವ್ಯಾವಹಾರಿಕವಾಗಿ ಕಮರ್ಷಿಯಲ್ ಆಗಿ ಫಾರ್ಮಿಕ್ ಆಮ್ಲ ಅಂತಲೂ ಕೂಡ ಇದನ್ನು ಕರಿತೀವಿ ಸ್ನೇಹಿತರೆ. ಫಾರ್ಮಿಕ್ ಆಮ್ಲ ಅಂದ್ರೂ ಅದೇ, ಮೆಥನೋಯಿಕ್ ಆಮ್ಲ ಅಂದ್ರೂ ಕೂಡ ಅದೇ. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಬರ್ಬೋದು. ಸಿಟ್ರಿಕ್ ಆಮ್ಲ ನಿಮಗೆ ಗೊತ್ತಿದೆ, ಹುಳಿ ಹಣ್ಣುಗಳು ಸಿಟ್ರಸ್ ಫ್ರೂಟ್ಗಳಲ್ಲಿ ಕಂಡು ಬರುತ್ತೆ. ಟಾರ್ಟಾರಿಕ್ ಆಮ್ಲ ಟಾಟಾ ಹುಣಸೆ ಹಣ್ಣಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮತ್ತೊಂದು ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಈ ಕೆಳಗಿನ ಯಾವುದು ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡುತ್ತೆ ಅಂತ. ಹಾಗೆ ಲಿಟ್ಮಸ್ ಅಂದರೆ ಏನು? ಲಿಟ್ಮಸ್ ಅಂದರೆ ಇದೊಂದು ಕಾಗದ. ಇದು ಎರಡು ಬಣ್ಣದಲ್ಲಿರುತ್ತೆ, ಒಂದು ನೀಲಿ ಬಣ್ಣದಲ್ಲಿರುತ್ತೆ, ಇನ್ನೊಂದು ಕೆಂಪು ಬಣ್ಣದಲ್ಲಿರುತ್ತೆ. ಈ ಲಿಟ್ಮಸ್ ಕಾಗದಕ್ಕೆ ಬಣ್ಣ ಕೊಡೋ ಜೀವಿ ಯಾವುದು ಅಂತ ಕೇಳಿದ್ರೆ ಲೈಕೆನ್ಸ್, ಕಲ್ಲುಗಳು, ನೆಕ್ಸ್ಟ್ ಬಣ್ಣದ ಕೋಸುಗಳು, ಇವುಗಳ ರಸವನ್ನು ತೆಗೆದು ಪೇಪರಲ್ಲಿ ಹಾಕಿ ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ಸನ್ನು ತಯಾರಿಸ್ತಾರೆ ಸ್ನೇಹಿತರೆ. ಈ ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ಸನ್ನು ಬಳಸಿ ಈ ವಸ್ತು ಆಮ್ಲಾನ, ಈ ವಸ್ತು ಪ್ರತ್ಯಾಮ್ಲಾನ ಅನ್ನೋದನ್ನು ಪತ್ತೆ ಹಚ್ತಾರೆ. ಆ ಲಿಟ್ಮಸ್ಗಳು ಬಣ್ಣವನ್ನು ಬದಲಾವಣೆ ಮಾಡುವ ಆಧಾರದ ಮೇಲೆ. ನೀಲಿ ಲಿಟ್ಮಸ್ಸನ್ನು ಒಂದು ವಸ್ತುವಿನಲ್ಲಿ ಇಟ್ಟಾಗ ಅದು ಕೆಂಪಾತು ಅಂದರೆ ಅದು 100% ಆ ವಸ್ತು ಏನಾಗಿರುತ್ತೆ, ಆಮ್ಲ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಪ್ರಶ್ನೆ ಕೇಳಿರೋದನ್ನು ಅದೇ, ನೀಲಿ ಲಿಟ್ಮಸ್ಸನ್ನು ಈ ಕೆಳಕಂಡ ಯಾವ ವಸ್ತುವಿಗೆ ಹಾಕಿದ್ರೆ ಅದು ಕೆಂಪಾಗತ್ತೆ? ದಟ್ ಈಸ್ ಬ್ಯೂಟಿಫುಲ್ ಆನ್ಸರ್, ಆಸಿಡ್, ದಟ್ ಈಸ್ ದ ಆಮ್ಲ ಸ್ನೇಹಿತರೆ. ಕ್ಲಿಯರ್? ಹಾಗಾದರೆ ಪ್ರತ್ಯಾಮ್ಲಗಳಲ್ಲಿ ಏನಾಗುತ್ತೆ? ಸೊ ಪ್ರತ್ಯಾಮ್ಲಗಳಲ್ಲಿ ಕೆಂಪು ಲಿಟ್ಮಸ್ಸನ್ನು ಹಾಕಿದಾಗ ಕೆಂಪು ಲಿಟ್ಮಸ್ ಏನಾಗುತ್ತೆ, ನೀಲಿ ಬಣ್ಣಕ್ಕೆ ತಿರುಗತ್ತೆ ಸ್ನೇಹಿತರೆ. ಆಮ್ಲಗಳು ನೀಲಿ ಲಿಟ್ಮಸ್ಸನ್ನು ಕೆಂಪು ಮಾಡುತ್ತೆ, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ಸನ್ನು ನೀಲಿ ಮಾಡುತ್ತೆ. ಸ್ವಲ್ಪ ಹುಷಾರಾಗಿರಬೇಕಿಲ್ಲಿ. ಏನು ಹುಷಾರು ಅಂದರೆ, ಕೆಂಪು ಲಿಟ್ಮಸ್ಸನ್ನು ಆಮ್ಲಕ್ಕೆ ಹಾಕಿದಾಗ ನೀಲಿ ಅಂದರೆ ಚೆಂಬು, ಕೆಂಪು ಲಿಟ್ಮಸ್ಸನ್ನು ಆಮ್ಲಕ್ಕೆ ಹಾಕಿದಾಗ ಕೆಂಪೇ ಇರುತ್ತೆ, ಬಣ್ಣವನ್ನು ಬದಲಾಯಿಸಲ್ಲ. ಅದೇ ರೀತಿ ನೀಲಿ ಲಿಟ್ಮಸ್ಸನ್ನು ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಬಣ್ಣವನ್ನು ಬದಲಾಯಿಸಲ್ಲ. ಇದು ಕೂಡ ನಮ್ಮ HSTR ಹುಡುಗರಿಗೆ ಕಂಪ್ಲೀಟಾಗಿ ಗೊತ್ತಿರಬೇಕಾಗತ್ತೆ. ಯಾಕಂದರೆ ಕಾಮನ್ ಆಗಿ ನೀಲಿ ಕೆಂಪಾಗತ್ತೆ, ಕೆಂಪು ನೀಲಿ ಆಗುತ್ತೆ, ಹಂಗೆ ಅನ್ಕೋಬಾರ್ದು. ಆಮ್ಲ ನೀಲಿನ ಕೆಂಪು ಮಾಡುತ್ತೆ, ಪ್ರತ್ಯಾಮ್ಲ ಕೆಂಪನ್ನು ನೀಲಿ ಮಾಡುತ್ತೆ. ಪ್ರತ್ಯಾಮ್ಲ ನೀಲಿ, ನೀಲಿನೇ, ಆಮ್ಲ ಕೆಂಪು, ಕೆಂಪೆ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಮಳೆ ನೀರಿನ pH ಮೌಲ್ಯ ಎಷ್ಟು ಕಡಿಮೆ ಆದರೆ ಅದನ್ನು ಆಸಿಡ್ ರೈನ್, ಆಮ್ಲ ಮಳೆ ಅಂತ ಕರಿತೀವಿ ಅಂತ. ಸೊ ಬ್ಯೂಟಿಫುಲ್ ಆಗಿ ನೋಡ್ಕೊಳ್ಳಿ, ದಟ್ ಈಸ್ 5.6ಕ್ಕಿಂತ pH ಕಡಿಮೆ ಆದರೆ ಆ ಒಂದು ನೀರಿಗೆ ನಾವೇನಂತ ಕರಿತೀವಿ, ಆಸಿಡ್ ವಾಟರ್ ಆರ್ ಆಮ್ಲ ಮಳೆ, ಆಸಿಡ್ ರೈನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, 6.5 ಅಕಾರ್ಡಿಂಗ್ ಟು WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರ ಪ್ರಕಾರ ಕುಡಿಯುವ ನೀರಿನ pH ಎಷ್ಟಿರಬೇಕಪ್ಪ ಅಂದರೆ, ಅವನು ಕುಡಿಯೋ ನೀರನ್ನು ಎರಡು ರೀತಿಯಲ್ಲಿ ಬೈಫರ್ಕೇಷನ್ ಮಾಡ್ತಾನೆ. ಒಂದು ಸರ್ಫೇಸ್ ವಾಟರ್, ಇನ್ನೊಂದು ಅಂಡರ್ಗ್ರೌಂಡ್ ವಾಟರ್ ಅಂತ. ಒಂದು ಮೇಲ್ಮೈ ನೀರು, ಇನ್ನೊಂದು ಅಂತರ್ಜಲದ ನೀರು. ಮೇಲ್ಮೈ ನೀರಿನ pH 6.5 to 8.5 ಇರಬೇಕು. ನೆಕ್ಸ್ಟ್ ಅಂಡರ್ಗ್ರೌಂಡ್ ವಾಟರ್ ಏನಿದೆ ಅದರ pH 6.0 to 8.5 ಇರಬೇಕು ಸ್ನೇಹಿತರೆ. 6.0, 5.9, 5.8, 5.7, 5.6 ಅದರ ಕೆಳಗಡೆ ಬಂದರೆ ಆ ನೀರು, ಆ ಮಳೆ ಏನಾಗಿರುತ್ತೆ, ಆಮ್ಲ ಮಳೆ ಆಗಿರುತ್ತೆ. ಹಾಗಾಗಿ ಈ ಎಕ್ಸಾಮಲ್ಲೂ ಕೂಡ ಈ ಪಿ ಎಚ್ ಮೇಲೂ ಕೂಡ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಸ್ನೇಹಿತರೆ. ಸೊ ಸಿಂಪಲ್, ಕೆಳಗಿನ ಯಾವುದು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ? ಸ್ಲೈಡ್ ಆ ಕಡೆ ಈ ಕಡೆ ಆಗಿದೆ, ಆದರೂ ಬ್ಯೂಟಿಫುಲ್ಲಾಗಿ ಆನ್ಸರ್ ಪ್ರತ್ಯಾಮ್ಲಗಳು. ಅದಕ್ಕೆ ಎರಡನೇ ಸ್ಲೈಡಲ್ಲಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಪ್ರಶ್ನೆ, ದೇಹದ ಅತ್ಯಂತ ಕಠಿಣ ಭಾಗ ಯಾವುದು? ನಮ್ಮ ಬಾಡಿಯಲ್ಲಿ ಹಾರ್ಡೆಸ್ಟ್ ಪಾರ್ಟ್ ಯಾವುದು ಅಂತ. ಸಾ ಹಾರ್ಡೆಸ್ಟ್ ಪಾರ್ಟ್ ದುರ್ಯೋಧನ ಭೀಮ ಅಂದ್ಕೊಂಡ್ರೆ ಚೆಂಬು ರೆಡಿ ಸ್ನೇಹಿತರೆ. ದಿಸ್ ಇಸ್ ದ ಎನಾಮಲ್. ಏನು ಈ ಹಲ್ಲಿದೆ, ಆ ಹಲ್ಲಿನ ಮೇಲೆ ಇರ್ತಕ್ಕಂಥ ಎನಾಮಲ್ ಅಂತಕ್ಕಂಥ ಏನು ಪಾರ್ಟ್ ಇದೆ, ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ಅತ್ಯಂತ ಕಠಿಣ ಆರ್ ಗಟ್ಟಿ ಭಾಗ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ವಿನೇಗರ್, ಯಾರಿಗೆ ಗೋಬಿ ಮಂಚೂರಿ ತಿಂದಿರ್ತಾರೋ ಅವರಿಗೆಲ್ಲರಿಗೂ ಕೂಡ ವಿನೇಗರ್ನ ಪರಿಚಯ ಇರುತ್ತೆ. ಈ ವಿನೇಗರ್ಗಳಲ್ಲಿ ಬಳಸ್ತಕ್ಕಂಥ ಆಮ್ಲ ಯಾವುದು ಅಂತ ಕೇಳ್ತಾನೆ. ಆ ವಿನೇಗರ್ಗಳಲ್ಲಿ ಬಳಸ್ತಕ್ಕಂಥ ಆಮ್ಲ ಯಾವುದಪ್ಪ ಅಂತ ಕೇಳಿದ್ರೆ ಅಸಿಟಿಕ್ ಆಮ್ಲ. ಸೊ ಅಸಿಟಿಕ್ ಆಮ್ಲಕ್ಕೆ ಮತ್ತೊಂದು ಹೆಸರಿದೆ, ಅದು ಭಾರಿ ಇಂಪಾರ್ಟೆಂಟ್, ಅದನ್ನು ಹೇಳಲಿಕ್ಕೆ ಈ ಕ್ವಶನನ್ನು ಹಾಕ್ಕೊಂಡಿರೋದು. ಸಾರ್ ಅಸಿಟಿಕ್ ಆಮ್ಲ ಇದು ಅತ್ಯಂತ ದುರ್ಬಲ ಆಮ್ಲ, ವೀಕೆಸ್ಟ್ ಆ್ಯಸಿಡ್. ಇದಕ್ಕೆ ಹೆಸರು ಎಥನೋಯಿಕ್ ಆಮ್ಲ ಅಂತಲೂ ಕೂಡ ಕರಿತೀವಿ. ಇನ್ ಫ್ಯೂಚರ್ ಎಕ್ಸಾಮ್ಗಳಲ್ಲಿ ವಿನೇಗರ್ಗಳಲ್ಲಿ ಬಳಸುವ ಆಮ್ಲ ಯಾವುದು, ತಾವು ಅಸಿಟಿಕ್ ಆಮ್ಲ ಹುಡುಕ್ತೀರಾ, ಅಸಿಟಿಕ್ ಆಮ್ಲ ಆಪ್ಷನಲ್ಲಿ ಇಲ್ಲ ಅಂತ ಯಾವುದು ಇಲ್ಲ ಅಂದರೆ ಚೆಂಬು. ಎಥನೋಯಿಕ್ ಆಮ್ಲ ಇದೆಯಾ ನೋಡಬೇಕು ಸ್ನೇಹಿತರೆ. ಅಸಿಟಿಕ್ ಆಮ್ಲ ಅಂದ್ರೂ ಅದೇ, ಎಥನೋಯಿಕ್ ಆಮ್ಲ ಅಂದ್ರೂ ಅದೇ, ಫಾರ್ಮಿಕ್ ಆಮ್ಲ ಅಂದ್ರೂ ಅದೇ, ಮೆಥನೋಯಿಕ್ ಆಮ್ಲ ಅಂದ್ರೂ ಕೂಡ ಅದೇ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಕಿತ್ತಳೆ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಸಾರ್ ಆಗ್ಲೇ ಹೇಳಿದ್ದೀನಲ್ಲ ಸರ್, ದಟ್ ಈಸ್ ಸಿಟ್ರಿಕ್ ಆಮ್ಲ, ಸಿಟ್ರಸ್ ಫ್ರೂಟ್ಗಳಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಟಾರ್ಟಾರಿಕ್ ಆಮ್ಲ ಯಾವುದರಲ್ಲಿ ಕಂಡುಬರುತ್ತೆ? ಮತ್ತೆ ರಿಪೀಟೆಡ್, ಟಾಟಾ, ದಟ್ ಈಸ್ ಹುಣಸೆ ಹಣ್ಣಲ್ಲಿ ಕಂಡುಬರುತ್ತೆ. ಟೊಮ್ಯಾಟೊದಲ್ಲಿ ಯಾವ ಆಮ್ಲ ಕಂಡುಬರುತ್ತೆ? ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಟೊಮ್ಯಾಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಕಂಡುಬರುತ್ತೆ. ಈ ಆಕ್ಸಾಲಿಕ್ ಆಮ್ಲ ಕೆಲವರ ಬ್ಲಡ್ಡಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಜೊತೆಗೆ ಸೇರಿ ಕ್ಯಾಲ್ಸಿಯಂ ಆಕ್ಸಾಲೇಟ್ ಆಗುತ್ತೆ. ಈ ಕ್ಯಾಲ್ಸಿಯಂ ಆಕ್ಸಾಲೇಟ್ ನಮ್ಮ ಮೂತ್ರಪಿಂಡ ಕಿಡ್ನಿಯ ಒಳಗಡೆ ಸಂಗ್ರಹಣೆ ಆದರೆ ಅದು ಕಲ್ಕಲ್ ಥರ ಆಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಕಿಡ್ನಿ ಸ್ಟೋನ್ ಅಂತ ಕರಿತೀವಿ ಸ್ನೇಹಿತರೆ. ಈ ಸ್ಟೋನನ್ನು ನಾವು ಗ್ರೀಕ್ ಭಾಷೆಯಲ್ಲಿ ಲಿಥೋ ಅಂತ ಕರಿತೀವಿ. ಈ ಸ್ಟೋನನ್ನು ಹೊಡೆದು ಹೊರಗಡೆ ತೆಗಿತಕ್ಕಂಥ ಚಿಕಿತ್ಸೆಗೆ ನಾವೇನಂತ ಕರಿತೀವಿ? ಲಿಥೋ ಟ್ರಿಪ್ಸಿ ಅಂತ ಕರಿತೀವಿ ಸ್ನೇಹಿತರೆ. ನೋಡ್ಕೊಳ್ಳಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಒಂದು ಬ್ಯೂಟಿಫುಲ್ HSTR ವಿದ್ಯಾರ್ಥಿಗಳಿಗೆ ವಿಡಿಯೋ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಇನ್ ಡೀಟೇಲಾಗಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಆಕ್ಸಾಲಿಕ್ ಆಮ್ಲ ಈ ಕೆಳಕಂಡ ಯಾವುದರಲ್ಲಿ ಕಂಡುಬರುತ್ತೆ? ಈಗಲೇ ಹೇಳಿದ್ದೀನಿ ನಾನು, ಆಕ್ಸಾಲಿಕ್ ಆಮ್ಲ ಈ ಕೆಳಕಂಡ ಯಾವುದರಲ್ಲಿ ಕಂಡುಬರುತ್ತೆ? ಟೊಮ್ಯಾಟೊದಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕೆಳಗಿನ ಯಾವುದು ವಾಷಿಂಗ್ ಸೋಡಾದ ಉಪಯೋಗವಾಗಿದೆ? ವಾಷಿಂಗ್ ಸೋಡಾ ಮೀನ್ಸ್ ಸೋಡಿಯಂ ಕಾರ್ಬೋನೇಟ್, ಅದರಲ್ಲೂ ಎಸ್ಪೆಷಲಿ ಡೆಕಾಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ ನಾವು. ಸೋಡಿಯಂ ಕಾರ್ಬೋನೇಟ್ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಬರೀತಾರೋ ಅವರಿಗೆ ಅಷ್ಟು ಸಾಕು. HSTR ಹುಡುಗರಿಗೆ ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಅಂದರೆ ಚೆಂಬು. ಹಾಗಾದರೆ ಸೋಡಿಯಂ ಕಾರ್ಬೋನೇಟ್ ನೋ, ವಾಷಿಂಗ್ ಸೋಡಾದ ಕೆಮಿಕಲ್ ನೇಮ್ ಏನಿದೆ ಅದಕ್ಕೆ ಡೆಕಾಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ ಸ್ನೇಹಿತರೆ. ಈ ಡೆಕಾಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟನ್ನು ಎಲ್ಲಿ ಬಳಸ್ತೀವಿ ಅಂತ ಇದೆ ನೋಡಿ. ಸಿಂಪಲ್, ಸಾಬೂನು, ಕಾಗದದ ಕಾರ್ಖಾನೆಗಳಲ್ಲಿ, ಗೃಹ ಸ್ವಚ್ಛಕಾರಿಯಾಗಿ, ಗಡಸುತನವನ್ನು ನಿವಾರಣೆ ಮಾಡಲಿಕ್ಕೆ ಎಲ್ಲ ಕಡೆ ಬಳಸ್ತೀವಿ ಸರ್. ನೀರಿನ ಗಡಸುತನವನ್ನು ನಿವಾರಣೆ ಮಾಡಲಿಕ್ಕೆ ನಾವು ಈ ಡೆಕಾಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್ ಆರ್ ವಾಷಿಂಗ್ ಸೋಡಾನ ಬಳಸ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇದನ್ನು ಎಲ್ಲಿ ಬಳಸ್ತೀವಿ ಅಂತ. ಸೊ ಫಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯಾವುದರಿಂದ ತಯಾರಿಸ್ತೀವಿ ನಾವು ಅಂತ ಕೇಳಿದ್ರೆ ಜಿಪ್ಸಮ್ಮಿಂದ ತಯಾರಿಸ್ತೀವಿ ಸ್ನೇಹಿತರೆ. ಏನು ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಏನು ಕರಿತೀವಿ, ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್, ಇದರ ಕಮರ್ಷಿಯಲ್ ನೇಮ್ ಜಿಪ್ಸಮ್. ಇದನ್ನು 473 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ ಇದು ಒಂದು ಮುಕ್ಕಾಲು ಭಾಗ ನೀರನ್ನು ಕಳ್ಕೊಂಡು ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಹೋಗಿ ಹೆಮಿಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಆಗುತ್ತೆ. ಈ ಹೆಮಿಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟನ್ನೇ ನಾವೇನಂತ ಕರಿತೀವಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ನಾವು ಮುರಿದ ಮೂಳೆಗಳಿಗೆ ಜೋಡಣೆ ಮಾಡಲಿಕ್ಕೆ, ಬ್ಯಾಂಡೇಜ್ ಹಾಕಲಿಕ್ಕೆ ಬಳಸ್ತೀವಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ PC to DC ಮುರಿದ ಮೂಳೆಗಳು POP ಅಂತ ಬಂದುಬಿಡುತ್ತೆ. ಆದರೆ HSTRಗಳಲ್ಲಿ ತುಂಬ ಇಂಪಾರ್ಟೆಂಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಕೆಮಿಕಲ್ ನೇಮು ಏನು ಅಂತ ಕೇಳ್ತಾನೆ? ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಜಿಪ್ಸಮ್, ಹೆಮಿಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಹಾಗಾದರೆ ಲೋಹಗಳ ಕುಟ್ಯತೆ ಗುಣವನ್ನು ಹೊಂದಿದೆ ಅಂತ ಇದೆ. ಏನದು ಕುಟ್ಯ ಅಂದರೆ ತನ್ಯ ಅಂದರೆ ಅಲ್ಲಿ ನೋಡಿ ಕುಟ್ಯತೆ ಕುಟ್ಟಿ ಕುಟ್ಟಿ ತಗಡನ್ನಾಗಿ ಮಾಡುವ ಗುಣ, ತನ್ಯತೆ ಕುಟ್ಟಿ ಕುಟ್ಟಿ ತನ್ಯತೆ ತಂತಿಯನ್ನಾಗಿ ಮಾಡುವ ಗುಣ. ಹಾಗಾಗಿ ಅತಿ ಹೆಚ್ಚು ಕುಟ್ಯತೆ ಅತಿ ಹೆಚ್ಚು ತನ್ಯತೆ ಗುಣವನ್ನು ಹೊಂದಿರತಕ್ಕಂಥ ಲೋಹ ಯಾವುದು ಅಂತ ಕೇಳಿದಾನೆ. ದಟ್ ಇಸ್ ಬ್ಯೂಟಿಫುಲ್ ಆನ್ಸರ್ ನಮ್ಮ ಬಂಗಾರ ಸ್ನೇಹಿತರೆ. ಬಂಗಾರನ ಅತಿ ತೆಳುವಾಗಿರ್ತಕ್ಕಂಥ ತಗಡನ್ನಾಗಿ ಮಾಡ್ಬೋದು, ಅತಿ ತೆಳುವಾಗಿರ್ತಕ್ಕಂಥ ತಂತಿಯನ್ನಾಗಿ ನಾವು ಬಂಗಾರನ ಮಾಡ್ಬೋದು. ಹಾಗಾಗಿ ಕುಟ್ಯತೆ ಅಂಡ್ ತನ್ಯತೆ ಇಂಗ್ಲೀಷಲ್ಲಿ ಮೀಲಿಯಬಿಲಿಟಿ ಅಂಡ್ ಡಕ್ಟಿಲಿಟಿ ಪ್ರಾಪರ್ಟಿಯನ್ನು ಮ್ಯಾಕ್ಸಿಮಮ್ ಹೊಂದಿರತಕ್ಕಂಥ ಮೆಟಲ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಚಿನ್ನ. ಚಿನ್ನ ಈ ಚಿನ್ನ ಚಿನ್ನ. ಓಕೆ, ನೆಕ್ಸ್ಟ್ ಪಾದರಸ. ಅದರ ಮೇಲೆ ಕೂಡ ಪ್ರಶ್ನೆ ಬರುತ್ತೆ ನಿಮಗೆ. ಸೊ ಪಾದರಸವನ್ನು ಬಳಸಿ ನಾವೊಂದು ಮಿಶ್ರ ಲೋಹವನ್ನು ತಯಾರಿಸ್ತೀವಿ, ಅದಕ್ಕೆ ನಾವೇನಂತ ಕರಿತೀವಿ? ಅಮಾಲ್ಗಮ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಅಮಾಲ್ಗಮ್ ಅಂದರೆ ಲೋಹಗಳು ಪಾದರಸ ಜೊತೆಗೆ ಬೇರೆತ್ತು ಏನು ಹೊಸದಾಗಿ ಬರ್ತಕ್ಕಂಥ ಮಿಶ್ರ ಲೋಹಗಳಿಗೆ ಅಮಾಲ್ಗಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಪಾದರಸ ಬೆಳ್ಳಿ, ಬೆಳ್ಳಿಯ ಅಮಾಲ್ಗಮ್, ಸೋಡಿಯಂ ಪಾದರಸ, ಸೋಡಿಯಂ ಅಮಾಲ್ಗಮ್, ತವರ ಪಾದರಸ, ತವರದ ಅಮಾಲ್ಗಮ್, ಕಬ್ಬಿಣದ ಪಾದರಸ, ಕಬ್ಬಿಣದ ಅಮಾಲ್ಗಮ್, ಚೆಂಬು ಪಾದರಸ, ಕಪಟ, ಕಬ್ಬಿಣ, ಪ್ಲಾಟಿನಮ್, ಟಂಗಸ್ಟನ್ ಜೊತೆಗೆ ವರ್ತಿಸೋದಿಲ್ಲ. ಹಾಗಾಗಿ ಪಾದರಸ ಈ ಕಪಟ ಲೋಹಗಳ ಜೊತೆಗೆ ವರ್ತಿಸದೇ ಇರೋದ್ರಿಂದ ನಮಗೆ ಕಬ್ಬಿಣದ ಅಮಾಲ್ಗಮ್, ಪ್ಲಾಟಿನಮ್ ಅಮಾಲ್ಗಮ್, ಟಂಗಸ್ಟನ್ ಅಮಾಲ್ಗಮ್ ಸಿಗಲ್ಲ ಅಂತ ಹೇಳ್ತಾ ನಮ್ಮ ಲೋಹಗಳ ರಾಜ ಕಬ್ಬಿಣಕ್ಕೆ ಒಂದು ಬ್ಯೂಟಿಫುಲ್ ಸಲಾಮನ್ನು ಹೊಡಿತಾ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಕೆಳಗಿನ ಯಾವುದು ದ್ರವ ರೂಪದ ಅಲೋಹವಾಗಿದೆ? ಓಕೆ, ಲೋಹ ಅಲೋಹ ಇದು ನಮ್ಮ HSTR ಹುಡುಗರು ಈಸಿಯಾಗಿ ಶೂಟ್ ಮಾಡ್ತಾರೆ. ಆದರೆ ನಮ್ಮ PCDC ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇವರು ದ್ರವ ರೂಪ ಅಂತ ತಕ್ಷಣವೇ ಪಾದರಸಕ್ಕೆ ಹೋಗಿಬಿಡ್ತಾರೆ. ಹಾಗಾದರೆ ದ್ರವ ರೂಪದ ಲೋಹ ಯಾವುದು ಅಂತ ಕೇಳಿದ್ರೆ ಪಾದರಸ, ದ್ರವ ರೂಪದ ಅಲೋಹ ಯಾವುದು ಅಂತ ಕೇಳಿದ್ರೆ ಬ್ರೋಮಿನ್. ಈಗ ಲೋಹನ ಗಂಡಸು ಅಂದ್ಕೊಳ್ಳಿ, ಅಲೋಹನ ಹೆಂಗಸು ಅಂದ್ಕೊಳ್ಳಿ. ದ್ರವರೂಪದ ಗಂಡಸು ಯಾರು? ಪಾದರಸ. ದ್ರವರೂಪದ ಹೆಂಗಸು ಯಾರು? ಬ್ರೋಮಿನ್. ದ್ರವರೂಪದ ಮನುಷ್ಯರು ಯಾರು ಅಂತ ಕೇಳಿಬಿಟ್ರೆ ಎಕ್ಸಾಮಲ್ಲಿ, ದ್ರವರೂಪದ ಧಾತುಗಳು ಯಾವುದು ಅಂತ ಕೇಳಿಬಿಟ್ರೆ ಅವಾಗ ಪಾದರಸ ಮತ್ತು ಬ್ರೋಮಿನ್. ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ನೈಸರ್ಗಿಕವಾಗಿ ಅತ್ಯಂತ ಕಠಿಣ ವಸ್ತು ಯಾವುದು? ನ್ಯಾಚುರಲ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಯಾವುದು ಅಂತ ಉತ್ತರ ಎಲ್ಲರಿಗೂ ಗೊತ್ತಿದೆ, ದಟ್ ಇಸ್ ಅ ಡೈಮಂಡ್ ಸ್ನೇಹಿತರೆ. ಹಾಗಾದರೆ ನೈಸರ್ಗಿಕವಾಗಿ ಅತ್ಯಂತ ಕಠಿಣ ಎರಡನೇ ವಸ್ತು ಯಾವುದು ಅಂತ ಕೇಳಿಬಿಟ್ರೆ ದಟ್ ಈಸ್ ಕಾರ್ಬೋರೆಂಡಮ್. ಕಾರ್ಬೋರೆಂಡಮ್ ಅಂತ ಕರಿತೀವಿ. ಇದನ್ನು ನಾವು ಸಿಲಿಕಾನ್ ಮತ್ತು ಕಾರ್ಬನ್ನಿಂದ ತಯಾರಿಸೋದ್ರಿಂದ ಇದಕ್ಕೆ ಮತ್ತೊಂದು ಹೆಸರಿದೆ, ಸಿಲಿಕಾನ್ ಕಾರ್ಬೈಡ್ ಅಂತ ಕರಿತೀವಿ, ಕಾರ್ಬೋರೆಂಡಮ್ ಅಂತ ಕರಿತೀವಿ. ಇದನ್ನು ಎಲ್ಲಿ ನೋಡಿದೀವಾ ಅಥವಾ ಇದನ್ನು ಎಲ್ಲರೂ ಬಳಸ್ತಾರಾ? ಎಸ್, ಗ್ರಾನೈಟನ್ನು ಪಾಲಿಷ್ ಮಾಡಲಿಕ್ಕೆ, ಗ್ರಾನೈಟ್ಗಳನ್ನು ಕಟ್ ಮಾಡಲಿಕ್ಕೆ, ಕತ್ರಿಗಳನ್ನು ಶಾರ್ಪ್ ಮಾಡಲಿಕ್ಕೆ ನಾವು ಯಾವುದನ್ನು ಬಳಸ್ತೀವಿ? ಕಾರ್ಬೋರೆಂಡಮ್ ಆರ್ ಸಿಲಿಕಾನ್ ಕಾರ್ಬೈಡನ್ನು ಬಳಸ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಈ ಕೆಳಕಂಡ ಯಾವುದು ಕ್ಷಾರೀಯ ಲೋಹವಾಗಿದೆ? ಸರ್ ಕ್ಷಾರೀಯ ಅಂದರೆ ಏನು? ನಿಮಗೆ ಆಗಲೇ ಹೇಳಿದ್ದೀನಿ ನಾನು, ಆಮ್ಲ ಮತ್ತು ಪ್ರತ್ಯಾಮ್ಲ. ಹ್ಞೂ ಸರ್, ಯಾವ ಪ್ರತ್ಯಾಮ್ಲಗಳು ನೀರಲ್ಲಿ ಕರಗುತ್ತೋ ಅವೆಲ್ಲವೂ ಕೂಡ ಕ್ಷಾರ. ವಿಚ್ ಬೇಸ್ ಡಿಸಾಲ್ವ್ ಇನ್ ವಾಟರ್, ದಟ್ ಬೇಸ್ ಈಸ್ ನೋನ್ ಆಸ್ ಆಲ್ಕಲಿ. ಹಾಗಾಗಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇದೆ ಮೇಲಿನ ಎಲ್ಲವೂ ಕೂಡ ಈ ಪ್ರತ್ಯಾಮ್ಲಗಳು ನೀರಲ್ಲಿ ಕರಗೋದ್ರಿಂದ ಇವೆಲ್ಲವೂ ಕೂಡ ಕ್ಷಾರೀಯ ಲೋಹಗಳಾಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಯಾವ ಲೋಹ ಸುಲಭವಾಗಿ ಗಾಳಿಯಲ್ಲಿ ಉರಿಯುತ್ತದೆ ಅಂತ ಇದೆ. ಯಾವ ಲೋಹ ಸುಲಭವಾಗಿ ಗಾಳಿಯಲ್ಲಿ ಉರಿಯುತ್ತೆ? ಸರ್ ನಾವು ಸೋಡಿಯಂ, ಪೊಟ್ಯಾಷಿಯಂ, ರೊಬಿಡಿಯಂ, ಸೀಸಿಯಂ ಓದಿದ್ದೀವಿ, ಇಲ್ಲಿ ನೋಡಿದರೆ ಅವು ಯಾವುದೂ ಇಲ್ಲ. ಅದರಲ್ಲಿ ಯಾವುದು ಸ್ಟ್ರಾಂಗ್ ಇದೆ ಅಂತ ನೋಡ್ಕೋಬೇಕು. ದಟ್ ಇಸ್ ದ ಮೆಗ್ನೀಸಿಯಂ ಲೋಹ ಸ್ನೇಹಿತರೆ. ಇದು ಸಾಮಾನ್ಯವಾಗಿ ಈ ಪಾದರಸ, ಬೆಳ್ಳಿ, ತಾಮ್ರ ಏನು ಲೋಹಗಳಿದೆ ಇವುಗಳಿಗಿಂತ ಹೆಚ್ಚು ಕ್ರಿಯಾಕಾರಿಯನ್ನು ಹೊಂದಿರತಕ್ಕಂತಹ ಲೋಹ. ಹಾಗಾಗಿ ಇದು ಸುಲಭವಾಗಿ ಗಾಳಿಯೊಟ್ಟಿಗೆ ಉರಿದು ಬಿಳಿ ಫ್ಲೇಮ್, ಒನ್ ಆಫ್ ದ HSTR ವಿದ್ಯಾರ್ಥಿಗಳು, ನೀಲಿ ಫ್ಲೇಮ್ ಅಲ್ಲ, ಕೆಂಪು ಫ್ಲೇಮ್ ಅಲ್ಲ, ವೈಟ್ ಫ್ಲೇಮನ್ನು ಕೊಡುತ್ತೆ. ಯಾವುದು? ನಮ್ಮ ಮೆಗ್ನೀಸಿಯಂ. ಸೊ ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವುದು ಚಿನ್ನ ಮತ್ತು ಪ್ಲಾಟಿನಮ್ಗಳನ್ನು ಕರಗಿಸುತ್ತದೆ? ತಮ್ಮೆಲ್ಲರಿಗೂ ಗೊತ್ತಿದೆ, ದಟ್ ಇಸ್ ದ ಆಕ್ವಾ ರಿಜಿಯಾ ಅಲ್ವಾ ಸಾರ್? ಎಸ್, ಅದನ್ನು ಕನ್ನಡದಲ್ಲಿ ರಾಜಾಮ್ಲ ಆ ರಾಜ ದ್ರವ ಅಂತ ಕರಿತೀವಿ, ರಾಯಲ್ ವಾಟರ್ ಅಂತ ಕರಿತೀವಿ. ಈ ರಾಯಲ್ ವಾಟರ್ ಏನಿದೆ ಇದು ನಮ್ಮ ಬಂಗಾರನ ಕರಗಿಸುತ್ತೆ ಸ್ನೇಹಿತರೆ. ಈ ರಾಯಲ್ ವಾಟರ್ ಆರ್ ಈ ಅಕ್ವರ್ಜಿಯನ್ನು ಹೇಗೆ ತಯಾರಿಸ್ತಾರೆ? ಏನಿಲ್ಲ, ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಮಿಕ್ಸ್ ಮಾಡ್ತಾರೆ. ಸೊ ಸರ್ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾರೆ? 1% ನೈಟ್ರಿಕ್ ಆಮ್ಲ, 3% ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಮಿಕ್ಸ್ ಮಾಡಿ ಅಕ್ವರ್ಜಿಯ ರಾಜ ಆಮ್ಲ ರಾಯಲ್ ವಾಟರ್ನ ತಯಾರಿಸ್ತೀವಿ. ಈ ರಾಜ ಆಮ್ಲದಲ್ಲಿ ಚಿನ್ನ ಕರಗತ್ತೆ. ಸ್ವಲ್ಪ HSTR ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ರಾಜ ಆಮ್ಲದಲ್ಲಿ ಡೈರೆಕ್ಟ್ ಆಗಿ ಪ್ಲಾಟಿನಮ್ ಕರಗಲ್ಲ. ರಾಜ ಆಮ್ಲವನ್ನು ಸ್ವಲ್ಪ ಹೀಟ್ ಮಾಡಿದಾಗ ನಮ್ಮ ಪ್ಲಾಟಿನಮ್ ಕರಗತ್ತೆ. ನಾಳೆ ಎಕ್ಸಾಮಲ್ಲಿ ಬರ್ಬೋದು. ಪ್ಲಾಟಿನಮ್ ಈ ಕೆಳಕಂಡ ಯಾವುದರಲ್ಲಿ ಕರಗುತ್ತದೆ? ಆಪ್ಷನ್ ಎ ಅಕ್ವರ್ಜಿಯಾ, ಆಪ್ಷನ್ ಬಿ ಹಾಟ್ ಅಕ್ವರ್ಜಿಯಾ. ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್, ಹಾಟ್ ಅಕ್ವರ್ಜಿಯಾ ಇಸ್ ದ ರೈಟ್ ಆನ್ಸರ್ ಇನ್ ಪ್ಲಾಟಿನಮ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಎ ಯು ಅರಮ್ ಇದು ಯಾವುದರ ಸಂಕೇತ? ಯಾರು ಆರಾಮಿರ್ತಾರ್ರಿ, ಯಾರ ಹತ್ರ ಬಂಗಾರ ಇರುತ್ತೋ ಅವರೆಲ್ಲ ಆರಾಮಿರ್ತಾರೆ. ಯಾಕಂದರೆ ಅದು ಹೆಸರೇ ಅರಮ್. ಎ ಯು ದಿಸ್ ಇಸ್ ಚಿನ್ನ, ಬಂಗಾರದ ಸಂಕೇತ ಸ್ನೇಹಿತರೆ. ಅರ್ಜೆಂಟಮ್ ದಟ್ ಇಸ್ ದ ಬೆಳ್ಳಿ, ಫೆರಮ್ ದಟ್ ಇಸ್ ದ ಕಬ್ಬಿಣ, ಪ್ಲಂಬಂ ದಟ್ ಇಸ್ ದ ಸೀತ. ಅಂ 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 ಎಲ್ಲವೂ ಕೂಡ ಲೋಹ ಅಂತ ಹೇಳ್ತಾ ದಟ್ ಈಸ್ ಎ ಜಿ ಯಾವುದರ ಸಂಕೇತ? ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ದಟ್ ಇಸ್ ಬೆಳ್ಳಿಯ ಸಂಕೇತ ಅರ್ಜೆಂಟಮ್. ಸೊ ಸ್ನೇಹಿತರೆ ನೆಕ್ಸ್ಟ್ NaCl ಕರಗುವ ಬಿಂದು ಎಷ್ಟು ಅಂತ ಕೇಳಿದೆ. ಸೋಡಿಯಂ ಕ್ಲೋರೈಡ್ ಏನಿದೆ ಇದರ ಕರಗುವ ಬಿಂದು ಎಷ್ಟು? ಹಾಗಾದರೆ ಸೋಡಿಯಂ ಕ್ಲೋರೈಡ್ನ ಕರಗುವ ಬಿಂದು ಎಷ್ಟು ಅಂತ ಕೇಳಿದ್ರೆ 1074 ಕೆಲ್ವಿನ್ ತಾಪದಲ್ಲಿ ನಮ್ಮ ಸೋಡಿಯಂ ಕ್ಲೋರೈಡ್ ಏನಾಗುತ್ತೆ? ಕರಗತ್ತೆ ಸ್ನೇಹಿತರೆ. HSTR ವಿದ್ಯಾರ್ಥಿಗಳು ಇಂಥ ಟಫ್ ಪ್ರಶ್ನೆಗಳು ನಿಮಗೆ ಆ ಒಂದು ಪೋಸ್ಟ್ ಕಾಂಪಿಟೇಷನಿಂದ ಹೊರಗಡೆ ತಳ್ಳತ್ತೆ. ಈ ಕರಗುವ ಬಿಂದುಗಳನ್ನು ಸ್ವಲ್ಪ ಕೆಲವೊಂದು ಲವಣಗಳದ್ದು ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಲೀಥಿಯಂ ಕ್ಲೋರೈಡ್ನ ಕರಗುವ ಬಿಂದು ಎಷ್ಟು ಅಂತ ಕೇಳಿದ್ದಾನೆ. ಸರ್ ಸ್ವಲ್ಪ ಜಲ್ದಿ ಕರಗತ್ತೆ ಅದು, ದಟ್ ಈಸ್ 878 ಕೆಲ್ವಿನ್ ತಾಪದಲ್ಲಿ ಲೀಥಿಯಂ ಕ್ಲೋರೈಡ್ ಕರಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಶುದ್ಧ ಆಭರಣಗಳು ತಯಾರಿಕೆಗೆ ಸೂಕ್ತವಲ್ಲ, ಆದ್ದರಿಂದ ಅದರಲ್ಲಿ ಏನೇನು ಬೆರೆಸಿ ಆಭರಣನ ತಯಾರಿಸ್ತಾರೆ ಅಂತ ಇದೆ. ಸೊ ಸಿಂಪಲ್ ನಾವು PC to DC ನೋಡೋದಾದರೆ ಡೈರೆಕ್ಟಾಗಿ ಹೇಳ್ಬಿಡ್ತೀವಿ, ತಾಮ್ರನ ನಾವು ಅಪರಂಜಿ ಚಿನ್ನ ಅಂದರೆ ಶುದ್ಧ ಬಂಗಾರದಲ್ಲಿ ತಾಮ್ರವನ್ನು ಮಿಕ್ಸ್ ಮಾಡಿ ನಾವು ಆರ್ನಮೆಂಟಲ್ ಗೋಲ್ಡ್ ಆಭರಣ ಬಂಗಾರನ ತಯಾರಿಸ್ತೀವಿ. ಇದು PC to DC. ಇನ್ ಕೇಸ್ HSTR ಎಕ್ಸಾಮ್ಗಳಲ್ಲಿ ನಾವು ದಟ್ ಇಸ್ ಅಪರಂಜಿ ಚಿನ್ನವನ್ನು ಆಭರಣ ಬಂಗಾರವನ್ನಾಗಿ ಪರಿವರ್ತನೆ ಮಾಡಲು ಅದರಲ್ಲಿ ಬೆರೆಸುವ ಲೋಹ ಯಾವುದು? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಬೆಳ್ಳಿ, ಆಪ್ಷನ್ ಸಿ ಪೆಲಾಡಿಯಂ, ಆಪ್ಷನ್ ಡಿ ಎಲ್ಲವೂ ಅಂತ ಇತ್ತು ಅಂತ ಅನ್ಕೋ, ಎಲ್ಲವೂ ಈ ಥರ ರೈಟ್ ಆನ್ಸರ್ ಸ್ನೇಹಿತರೆ. ಈಗ ತಾಮ್ರವನ್ನು ಮಿಕ್ಸ್ ಮಾಡಿದ್ರೆ ರೆಡ್ ಕಲರ್ ಗೋಲ್ಡ್ ಬರುತ್ತೆ, ಬೆಳ್ಳಿಯನ್ನು ಮಿಕ್ಸ್ ಮಾಡಿದ್ರೆ ದಟ್ ಈಸ್ ಎಲ್ಲೋ ಕಲರ್ ಗೋಲ್ಡ್ ಬರುತ್ತೆ. ದುನಿಯಾ ಚೇಂಜ್ ಆಗಿದೆ, ಗೋಲ್ಡ್ಗಳ ಕಲರ್ಗಳ ಆಧಾರದ ಮೇಲೆ ಬೇರೆ ಬೇರೆ ಲೋಹಗಳನ್ನು ಮಿಕ್ಸ್ ಮಾಡ್ತಾನೆ. ಹಾಗಾಗಿ ಬೇರೆ ಬೇರೆ ಲೋಹಗಳನ್ನು ಮಿಕ್ಸ್ ಮಾಡಿ ಬಂಗಾರಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಕೊಡ್ತಾನೆ. ಎಲ್ಲವೂ ಅಂತ ಇದ್ದಾಗ ಸ್ವಲ್ಪ ಹುಷಾರಾಗಿರಿ, ಎಲ್ಲವೂ ಇಲ್ಲ. ತಾಮ್ರಕ್ಕೆ ಬ್ಯೂಟಿಫುಲ್ ಆಗಿ ಒತ್ತಿ ತಾಮ್ರ ಬಂಗಾರದಲ್ಲಿ ಹಾಕಿದಾಗ ದಟ್ ಈಸ್ ಎ ರೆಡ್ ಗೋಲ್ಡ್ ಬರುತ್ತೆ. ಈ ರೆಡ್ ಗೋಲ್ಡನ್ನು ರಷ್ಯನ್ ಗೋಲ್ಡ್ ಅಂತ ಕರಿತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ವಯಸ್ಕ ಮಾನವನಲ್ಲಿ ಎಷ್ಟು ಮೂಳೆಗಳಿವೆ? 206 ಮೂಳೆಗಳ ಬಗ್ಗೆ ಇನ್ ಕಂಪ್ಲೀಟ್ ಡೀಟೇಲ್ ಕಂಟೆಂಟನ್ನು ಕೊಟ್ಟಿದ್ದೀನಿ. ಅಸ್ಥಿ ಪಂಜರ, ಅದಕ್ಕೆ ಸಂಬಂಧಪಟ್ಟಂಥ ತಲೆಯಲ್ಲಿ ಎಷ್ಟಿದೆ, ದವಡೆಯಲ್ಲಿ ಎಷ್ಟಿದೆ, ಯಾವುದು ಸಣ್ಣದು, ಕೈಯಲ್ಲಿ ಎಷ್ಟಿದೆ, ಈ ಕೈಯಲ್ಲಿ ಎಷ್ಟಿದೆ, ಎದೆಯಲ್ಲಿ ಎಷ್ಟಿದೆ, ಕಂಪ್ಲೀಟ್ ಡೀಟೇಲನ್ನು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇಲ್ಲಿ 206 ಮೂಳೆ ಹೇಳ್ತೀನಿ. 206 ಮೂಳೆಯ ಕಂಪ್ಲೀಟ್ ಡೀಟೇಲ್ ಬೇಕಾ? ಸೊ ಪ್ಲೇಲಿಸ್ಟಿಗೆ ಹೋಗ್ಬಿಟ್ಟು ಅಸ್ಥಿ ಪಂಜರನ ಚೆಕ್ ಮಾಡಿ ಸ್ನೇಹಿತರೆ. ತಾಮ್ರ ಮತ್ತು ಸತು ಮಿಶ್ರಿತ ಮಿಶ್ರಲೋಹ ಯಾವುದು? ಇದು ಕೂಡ ಅಷ್ಟೇ, ನಾನು ಮಿಶ್ರಲೋಹಗಳು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಟಾಪಿಕ್ ಮಾಡಿದ್ದೀನಿ. ಆ ಟಾಪಿಕ್ಕಲ್ಲಿ ನಿಮಗೆ ನಾನು ನೀಟಾಗಿ ಹೇಳಿದ್ದೀನಿ ಸ್ನೇಹಿತರೆ. ಹಿತ್ತಾಳೆ, ಕಂಚು ದಟ್ ಈಸ್ ಜರ್ಮನ್ ಸಿಲ್ವರ್, ಗನ್ ಮೆಟಲ್ ಇದು ಯಾವುದರ ಮಿಶ್ರಲೋಹಗಳು ಅಂತ ಹೇಳಿದ್ರೆ ದಟ್ ಈಸ್ ದ ತಾಮ್ರದ ಮಿಶ್ರಲೋಹಗಳು ಅಂತ ಹೇಳ್ತೀವಿ ನಾವು. ಸೊ ಇದರ ಬಗ್ಗೆ ಕಂಪ್ಲೀಟ್ ಅಲ್ಲಿ ನಿಮಗೆ ಕಂಟೆಂಟನ್ನು ಕೊಟ್ಟಿದ್ದೀನಿ. ಸೊ ಸ್ನೇಹಿತರೆ ಹಿತ್ತಾಳೆ ತಾಮ್ರ ಮತ್ತು ಸತು, ಕಂಚು ತಾಮ್ರ ಮತ್ತು ತವರ, ತಾತನ ಕಂಚು ಅದಕ್ಕೆ ಸಂಬಂಧಪಟ್ಟಂಥ ಇನ್ ಡೀಟೇಲ್ ಕ್ಲಾಸನ್ನು ಮಿಶ್ರಲೋಹಗಳು ಅಂತ ಒಂದು ಕ್ಲಾಸಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ತಾಸ ದಟ್ ಈಸ್ ದ ಹಿತ್ತಾಳೆ. ಸೊ ನೆಕ್ಸ್ಟ್ ಕ್ವಶನ್, ತಾಮ್ರ ಮತ್ತು ತವರ ಏನಿದೆ ಈ ಮಿಶ್ರಲೋಹ ಸರ್ ತಾತ ಕಂಚು ದಟ್ ಈಸ್ ಕಂಚನ್ನು ತಯಾರಿಸಲಿಕ್ಕೆ ನಾವು ತಾಮ್ರದಲ್ಲಿ ಏನನ್ನು ಮಿಕ್ಸ್ ಮಾಡ್ತೀವಿ? ತವರವನ್ನು ಮಿಕ್ಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಕಬ್ಬಿಣದ ಕಾವಲಿ ತುಕ್ಕು ಹಿಡಿಯದಂತೆ ತಡೆಯಲು ಈ ಕೆಳಕಂಡ ಯಾವ ವಿಧಾನ ಸೂಕ್ತವಾಗಿದೆ? ಸರ್ ಕಬ್ಬಿಣ ತುಕ್ಕು ಹಿಡಿಬಾರ್ದು ಅಂದರೆ ಪ್ರಾರಂಭದಲ್ಲಿ ಏನು ಮಾಡಿದ್ರು? ಎಣ್ಣೆ ಸವರಿದ್ರು, ಆಮೇಲೆ ಗ್ರೀಸ್ ಹಚ್ಚಿದ್ರು, ಆಮೇಲೆ ಬಣ್ಣ ಹಚ್ಚಿದ್ರು, ಆಮೇಲೆ ಸತುವಿನ ಲೇಪನ ಮಾಡಿದ್ರು, ಆಮೇಲೆ ಕ್ರೋಮಿಯಂ ಲೇಪನ ಮಾಡಿದ್ರು. ಇವೆಲ್ಲ ಲೇಪನನ ಮಾಡಿದ್ದು ಕಬ್ಬಿಣ ತುಕ್ಕು ಹಿಡಿಬಾರ್ದು ಅಂತ. ಅದರಲ್ಲಿ ಒಂದು 3 ಪಾಯಿಂಟ್ ಕೊಟ್ಟಿದ್ದೇನೆ. ಮೇಲಿನ ಎಲ್ಲವೂ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಕೆಳಗಿನ ಯಾವ ಲೋಹ ಮುಕ್ತ ಸ್ಥಿತಿಯಲ್ಲಿ ಸಿಗುತ್ತದೆ? ಫ್ರೀ ಸ್ಟೇಟಲ್ಲಿ ಯಾವುದು ಸಿಗುತ್ತೆ? ಮೇಲಿನ ಎಲ್ಲವೂ ಕೂಡ ಫ್ರೀ ಸ್ಟೇಟಲ್ಲಿ ಸಿಗುತ್ತೆ. ಯಾಕಂದರೆ ಇವೆಲ್ಲವೂ ಕೂಡ ನೋಬೆಲ್ ಮೆಟಲ್ಸ್, ರಾಜಲೋಹಗಳು. ಸರ್ ಆಗಲೇ ಹೇಳಿದ್ದು ಲೋಹಗಳ ರಾಜ ಕಬ್ಬಿಣ. ಇವು ರಾಜಲೋಹಗಳು. ಗಾಳಿ, ನೀರು, ಆಮ್ಲಗಳೊಂದಿಗೆ ವರ್ತಿಸದ ಲೋಹಗಳಿಗೆ ಏನಂತ ಕರಿತೀವಿ? ರಾಜಲೋಹಗಳು. ಮೀನುಗಳು ಎಷ್ಟು ಹೃದಯದ ಕೋಣೆಗಳನ್ನು ಹೊಂದಿದೆ? ಎಲ್ಲವೂ ಕೂಡ SSLC ಬುಕ್ಕಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ. ತಮ್ಮೆಲ್ಲರಿಗೂ ಗೊತ್ತಿದೆ 233344 233344 ಫೋನ್ ನಂಬರ್ ಕೊಡಾಕಿದ್ದೀರಾ? ಫೋನ್ ನಂಬರ್ ಅಲ್ಲ, 2 ಮೀನುಗಳ ಹೃದಯದ ಕೋಣೆ 2, ಉಭಯವಾಸಿಗಳ ಹೃದಯದ ಕೋಣೆ 3, ಸರೀಸೃಪಗಳ ಹೃದಯದ ಕೋಣೆ 3, ಪಕ್ಷಿಗಳ ಹೃದಯದ ಕೋಣೆ 4, ಸ್ತನಿಗಳ ಹೃದಯದ ಕೋಣೆ 4. ಅದಕ್ಕೆ 233344. ಮೊಟ್ಟ ಮೊದಲು 4 ಹೃದಯದ ಕೋಣೆಯನ್ನು ಹೊಂದಿರತಕ್ಕಂತಹ ವಂಶ ಯಾವುದು ಅಂತ ಕೇಳಿದ್ರೆ ಪಕ್ಷಿಗಳು ಸ್ನೇಹಿತರೆ. ಈ ಥರ ಪ್ರಶ್ನೆಗಳು ಬರುತ್ತೆ. 2 ಹೃದಯದ ಕೋಣೆಯನ್ನು ಹೊಂದಿರುವ ಏಕೈಕ ವಂಶ ಯಾವುದು ಅಂತ ಕೇಳಿದ್ರೆ ಫಿಶಸ್, ಮೀನುಗಳು. ನೆಕ್ಸ್ಟ್ ಕ್ವಶನ್, ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯವೇನು ಅಂತ. ಕಿಡ್ನಿಗಳ ಮೇನ್ ಫಂಕ್ಷನ್ ಏನು? ವಿಸರ್ಜನೆ. ಏನು ವಿಸರ್ಜನೆ ಮಾಡುತ್ತೆ? ನಮ್ಮ ರಕ್ತದಲ್ಲಿರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ರಕ್ತದಿಂದ ಹೊರಗಡೆ ಸಪ್ರೇಟ್ ಮಾಡಿ, ಬೇರೆ ಮಾಡಿ ಹೊರಗಡೆ ಹಾಕತ್ತೆ. ಅದಕ್ಕೆ ದಟ್ ಇಸ್ ಸಪ್ರೇಟ್, ಬೇರೆ ಮಾಡುತ್ತೆ. ಲಿಸಿಸ್, ಡಯಾಲಿಸಿಸ್ ಮಾಡ್ತಕ್ಕಂಥ ಅಂಗ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಕಿಡ್ನಿ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಈ ಕೆಳಕಂಡ ಯಾವುದರಲ್ಲಿ ಲ್ಯಾಕ್ಟಿಕ್ ಆಮ್ಲ ಕಂಡು ಬರುತ್ತೆ? ಲ್ಯಾಕ್ಟೋಸ್ ಸಕ್ಕರೆ ಎಲ್ಲಿರುತ್ತೆ? ಒಡೆಯ ಹಲ್ಲಿಗೆ, ಹಾಲಲ್ಲಿ ಇರುತ್ತೆ. ಹಾಗಾದರೆ ಲ್ಯಾಕ್ಟೋಸ್ ಸಕ್ಕರೆ ಹಾಲಲ್ಲಿ ಇರುತ್ತೆ. ಈ ಲ್ಯಾಕ್ಟೋಸ್ ಸಕ್ಕರೆಯನ್ನು ಹಾಲಲ್ಲಿ ಒಂದು ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಮಾಡುತ್ತೆ. ಆ ಲ್ಯಾಕ್ಟೋಸ್ ಶುಗರ್ ಲ್ಯಾಕ್ಟಿಕ್ ಆಮ್ಲ ಆದಾಗ ಹಾಲು ಏನಾಗ್ಬಿಡತ್ತೆ? ಮೊಸರು ಆಗಿಬಿಡತ್ತೆ. ದಟ್ ಈಸ್ ಅ ಬ್ಯೂಟಿಫುಲ್ ಆನ್ಸರ್. ಆಗಾಗ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ. ಈ ಲ್ಯಾಕ್ಟಿಕ್ ಆಮ್ಲ ಏನಾದರೂ ನಮ್ಮ ಸ್ನಾಯುಗಳಲ್ಲಿ ಸಂಗ್ರಹಣೆ ಆದರೆ ಸ್ನಾಯುಗಳಲ್ಲಿ ನೋವು ಕಂಡುಬರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ ನೆಕ್ಸ್ಟ್, ಸಿಟ್ರಿಕ್ ಆಮ್ಲ ಈ ಕೆಳಕಂಡ ಯಾವುದರಲ್ಲಿ ಕಂಡುಬರುತ್ತೆ? ಸಿಟ್ರಿಕ್ ಆಮ್ಲ ಆಗಲೇ ಹೇಳಿದ್ದೀನಲ್ಲ, ಡೈರೆಕ್ಟಾಗಿ ಇದನ್ನು ಮೂವ್ ಮಾಡ್ತೀನಿ. ನಿಂಬೆಹಣ್ಣಲ್ಲಿ ಕಂಡುಬರುತ್ತೆ. ನಮ್ಮ ಆಹಾರದಲ್ಲಿ ಐಡಿನ್ ಕೊರತೆ ಉಂಟಾದರೆ ಯಾವ ರೋಗ ಬರುತ್ತೆ? ತುಂಬ ಸಿಂಪಲ್ ಕ್ವಶನ್. ಸೊ ಸಿಂಪಲ್ ನೋಡಿ, ಈ ವಾತಾವರಣದಲ್ಲಿ ಆಹಾರದಲ್ಲಿ ಅಯೋಡಿನ್ ಕೊರತೆ ಆಯಿತು ಅಂದರೆ ಅಯೋಡಿನ್ ಯಾರಿಗೆ ಬೇಕಪ್ಪ ಅಂದರೆ ಗಂಟಲಲ್ಲಿರೋ ಥೈರಾಯ್ಡ್ ಗ್ರಂಥಿಗೆ ಬೇಕು. ಅಯೋಡಿನ್ ಕೊರತೆ ಆಯಿತು ಅಂದರೆ ಥೈರಾಯ್ಡ್ ಏನು ಮಾಡುತ್ತೆ? ನೀವು ಅಯೋಡಿನ್ ಇಲ್ಲ ಅಂತ ಊದ್ಕೊಳ್ಳುತ್ತೆ. ಊದ್ಕೊಂಡಾಗ ಬರೋ ರೋಗನೇ ಗಳಗಂಡ ಆರ್ ಸರಳ ಗಾಯಟರ್ ಅಂತ ಕರಿತೀವಿ ಸ್ನೇಹಿತರೆ. ಇದನ್ನು ಸ್ಥಾನಿಕ ವ್ಯಾಧಿ, ಎಂಡಮಿಕ್ ರೋಗ ಅಂತ ಕರಿತೀವಿ. ಎಂಡಮಿಕ್ ಅಂದರೆ ಪದೇ ಪದೇ ಒಂದೇ ಪ್ರದೇಶದಲ್ಲಿ ಬರ್ತಾ ಇರತಕ್ಕಂಥ ರೋಗಕ್ಕೆ ಎಂಡಮಿಕ್ ಅಂತ ಕರಿತೀವಿ. ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಸರಿಯಾಗಿ ಬೆಳವಣಿಗೆ ಆಗದೆ ಥೈರಾಕ್ಸಿನ್ ಕಡಿಮೆಯಾಗಿ ಗಂಟಲಲ್ಲಿ ಆ ಥೈರಾಯ್ಡ್ ಊದ್ಕೊಂಡು ಬರ್ತಕ್ಕಂಥ ರೋಗ ಗಳಗಂಡ ರೋಗ ಆರ್ ಸಿಂಪಲ್ ಗಾಯಟರ್. ಸೂಕ್ತ ಪ್ರಮಾಣದ ಅಯೋಡಿನ ಕೊಡುವುದರ ಮೂಲಕ ಈ ರೋಗವನ್ನು ನಾವು ನಿವಾರಣೆ ಮಾಡಬಹುದು ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್, ದೇಹದ ಎಲ್ಲ ಅಂಗಗಳ ಬೆಳವಣಿಗೆಯನ್ನು ಪ್ರಚೋದಿಸುವ ಗ್ರಂಥಿ ಯಾವುದು? ದೇಹದ ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುವ ಗ್ರಂಥಿ, ಗ್ರೌತ್, ದೈತ್ಯತೆ, ಕುಬ್ಜತೆ, ಪೆಟುಟರಿ ಸ್ನೇಹಿತರೆ. ನಮ್ಮ ಪೆಟುಟರಿ ಸ್ರವಿಸ್ತಕ್ಕಂಥ ಒಂದು ಹಾರ್ಮೋನ್ ಇದೆ, STH ಹಾರ್ಮೋನ್ ಅಂತ ಕರಿತೀವಿ, ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನ್. ಸೊಮ್ಯಾ ಅಂದರೆ ಬಾಡಿ ಅಂತ. ಇದು ಅಗತ್ಯಕ್ಕಿಂತ ಹೆಚ್ಚು ಸ್ರವಿಕೆ ಆದರೆ ವ್ಯಕ್ತಿ ಪ್ರೌಢಾವಸ್ಥೆಯ ಮುಂಚೆ ಅಗತ್ಯಕ್ಕಿಂತ ಹೆಚ್ಚು ಸ್ರವಿಕೆ ಆದರೆ ವ್ಯಕ್ತಿ ಉದ್ದಕ್ಕೆ ಬೆಳೆದ್ಬಿಡ್ತಾನೆ, ದೈತ್ಯತೆ. ಅಗತ್ಯಕ್ಕಿಂತ ಕಡಿಮೆ ಆದರೆ ವ್ಯಕ್ತಿ ಕುಳ್ಳಾಗ್ಬಿಡ್ತಾನೆ, ಕುಬ್ಜತೆ. ಕುಬ್ಜತೆ ಅಂದರೆ ಅಕ್ಕ ನಿನ್ನ ಗಂಡ ಹೆಂಗಿರಬೇಕು ಕಪ್ಪರೆಯ ನೋಡ್ಕೊಳ್ಳಿ. ಅವನು ಯಾವುದಿತ್ತು? ಡಾರ್ಫಿನಿಸಮ್. ಯಾಕೆ ಅವನಿಗೆ ಡಾರ್ಫಿನಿಸಮ್ ಇತ್ತು ಅಂದರೆ ಅವನಲ್ಲಿ STH ಆರ್ ಪೆಟ್ಯೂಟರಿ ಗ್ರಂಥಿ ಸ್ರವಿಸ್ತಕ್ಕಂಥ STH ಹಾರ್ಮೋನ್ ಅಗತ್ಯಕ್ಕಿಂತ ಏನಾಯಿತು? ಕಡಿಮೆ ಸ್ರವಿಕೆ ಆಯಿತು ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಈ ಕೆಳಕಂಡ ಯಾವುದರಲ್ಲಿ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತೆ? ಸಕ್ಕರೆ ಎಲ್ಲಿಂದ ಬರುತ್ತೆ? ನಾವು ಊಟ ಮಾಡಿರ್ತಕ್ಕಂಥ ಆಹಾರ ಜೀರ್ಣ ಆಗಿ ಫೈನಲಿ ನಮ್ಮ ಸಣ್ಣ ಕರಳಲ್ಲಿರ್ತಕ್ಕಂಥ ವಿಲ್ಲೆಗಳ ಮೂಲಕ ಸಕ್ಕರೆ ಮೀನ್ಸ್ ಗ್ಲೂಕೋಸ್ ಆಗಿ ರಕ್ತಕ್ಕೆ ಬರುತ್ತೆ. ಆ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸನ್ನು ನಿಯಂತ್ರಣ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಇನ್ಸುಲಿನ್ ಸ್ನೇಹಿತರೆ. ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸನ್ನು ಈ ಇನ್ಸುಲಿನ್ ಏನು ಮಾಡುತ್ತೆ? ಗ್ಲೈಕೋಜನ್ ಆಗಿ ನಮ್ಮ ದೇಹದಲ್ಲಿ ಸ್ಟಾಕ್ ಮಾಡುತ್ತೆ. ಹಾಗಾಗಿ ಪ್ರಾಣಿಗಳ ದೇಹದಲ್ಲಿ ಆಹಾರ ಯಾವ ರೂಪದಲ್ಲಿ ಸ್ಟಾಕ್ ಆಗುತ್ತೆ ಅಂತ ಕೇಳಿದ್ರೆ ಗ್ಲೈಕೋಜನ್. ಆಹಾರವನ್ನು ಸ್ಟಾಕ್ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಇನ್ಸುಲಿನ್. ಇನ್ಸುಲಿನ್ ಏನಾದರೂ ಕಡಿಮೆ ಆದರೆ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆ ಗ್ಲೈಕೋಜನ್ ಆಗಲ್ಲ. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿಯಾಗಿ ಮೂತ್ರದ ಮೂಲಕ ವಿಸರ್ಜಿಸಲ್ಪಡ್ತಕ್ಕಂಥ ರೋಗಕ್ಕೆ ಏನಂತ ಕರಿತೀವಿ ನಾವು? ಸಕ್ಕರೆ ಕಾಯಿಲೆ ಆರ್ ಡಯಾಬಿಟಿಸ್ ಅಂತ ಕರಿತೀವಿ ಸ್ನೇಹಿತರೆ. ನೆನಪಲ್ಲಿ ಇಟ್ಕೊಳ್ಳಿ ಇನ್ಸುಲಿನ್ ಆಪ್ಷನ್ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ. ಈ ಕೆಳಕಂಡ ಯಾವುದು ಸಸ್ಯ ಹಾರ್ಮೋನ್ ಆಗಿದೆ? ಸೊ ಒಂದ್ಸತಿ ನೋಡ್ಕೊಳ್ಳಿ, ಈಜಿ ಪ್ರಶ್ನೆ ಇದೆ. ಥೈರಾಕ್ಸಿನ್ ಓ ಗಂಟಲಲ್ಲಿ ಥೈರಾಯ್ಡ್ ಸ್ರವಿಸ್ತಕ್ಕಂಥ ಹಾರ್ಮೋನು. ಈಸ್ಟ್ರೋಜನ್ ಓ ಹೆಂಗಸರಲ್ಲಿ ಕಂಡು ಬರ್ತಕ್ಕಂಥ ಹಾರ್ಮೋನ್, ಹೆಂಗಸರಲ್ಲಿರ್ತಕ್ಕಂಥ ಅಂಡಾಶಯಗಳು ಉತ್ಪತ್ತಿ ಮಾಡ್ತಕ್ಕಂಥ ಹಾರ್ಮೋನ್. ಟೆಸ್ಟೋಸ್ಟಿರಾನ್ ಓ ಗಂಡಸರಲ್ಲಿರ್ತಕ್ಕಂತಹ ಆಂಡ್ರೋಜನ್ಗಳು ಉತ್ಪತ್ತಿ ಮಾಡ್ತಕ್ಕಂಥ ಹಾರ್ಮೋನ್, ದಟ್ ಇಸ್ ಟೆಸ್ಟೋಸ್ಟಿರಾನ್. ಸೈಟೋಕೈನಿನ್ ಎಸ್ ಸಸ್ಯಗಳಲ್ಲಿ ಕೋಶ ವಿಭಜನೆಯನ್ನು ಹೆಚ್ಚಿಸ್ತಕ್ಕಂಥ ಹಾರ್ಮೋನ್ ಸಸ್ಯ ಹಾರ್ಮೋನ್, ಹಾಗಾದರೆ ಸೈಟೋಕೈನಿನ್ ಅಂತಕ್ಕಂಥದ್ದು ಪ್ಲಾಂಟ್ ಹಾರ್ಮೋನ್ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆ ಕರೀತಾರೆ. ಸೊ ಸಿಂಪಲ್, ಎರಡು ನರಕೋಶಗಳ ಮಧ್ಯೆ ಇರತಕ್ಕಂಥ ಖಾಲಿ ಜಾಗವನ್ನು ನಾವು ಸಂಸರ್ಗ ಆರ್ ಸೈನಾಪ್ಸ್ ಅಂತ ಕರಿತೀವಿ. ಅಲ್ಲಿ ಮಾಹಿತಿ ರಾಸಾಯನಿಕ ಸಂಕೇತಗಳ ಮೂಲಕ ಒಂದು ನ್ಯೂರಾನಿಂದ ಮತ್ತೊಂದು ನ್ಯೂರಾನ್ ನಡುವೆ ಇರತಕ್ಕಂಥ ಖಾಲಿ ಜಾಗ ಸಂಸರ್ಗ ಸೈನಾಪ್ಸ್, ಅಲ್ಲಿ ಮಾಹಿತಿ ರಾಸಾಯನಿಕ ಸಂಕೇತಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಮೆದುಳಿನ ಪ್ರಮುಖ ಕಾರ್ಯ ಏನು? ಅಯ್ಯೋ ಶ್ರೀಕೃಷ್ಣ ಪರಮಾತ್ಮ, ಮೆದುಳು ಎಲ್ಲವೂ ಆಲೋಚನೆ ಮಾಡುತ್ತೆ, ಹಾರ್ಟ್ ಬೀಟನ್ನು ಕಂಟ್ರೋಲ್ ಮಾಡುತ್ತೆ, ದೇಹದ ಸಮತೋಲನವನ್ನು ಒಟ್ಟಾರೆಯಾಗಿ ಒಂದು ಬೈಕ್ನ ಇಂಜಿನ್ ಹೇಗೋ ಹಾಗೆ ಬಾಡಿಯ ಇಂಜಿನ್ ಯಾವುದಪ್ಪ ಅಂತ ಕೇಳಿದ್ರೆ ನಮ್ಮ ಬ್ರೈನ್ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ವಿದ್ಯುತ್ ವಿಭವಾಂತರದ SI ಏಕಮಾನ ಯಾವುದು? ತಮ್ಮೆಲ್ಲರಿಗೂ ಗೊತ್ತಿದೆ ವಿದ್ಯುತ್ ವಿಭವಾಂತರ ಅಂದರೆ ವೋಲ್ಟೇಜ್. ವೋಲ್ಟೇಜನ್ನು ಯಾವುದರಲ್ಲಿ ನಾವು ಅಳಿತೀವಿ, ಯೂನಿಟ್ ಯಾವುದು ಅಂತ ಕೇಳಿದ್ರೆ, ಏಕಮಾನ ಯಾವುದು ಅಂತ ಕೇಳಿದ್ರೆ ವೋಲ್ಟ್, ಸಾಧನ ಯಾವುದು ಅಂತ ಕೇಳಿದ್ರೆ ವೋಲ್ಟಾ ಮೀಟರ್. ಅದೇ ರೀತಿ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಏಕಮಾನ ಯಾವುದು ಅಂತ ಕೇಳಿದ್ರೆ ಆಂಪಿಯರ್, ಸಾಧನ ಯಾವುದಪ್ಪ ಅಂತ ಕೇಳಿದ್ರೆ ಅಮ್ಮೀಟರ್. ಹಾಗಾಗಿ ಇಲ್ಲಿ ವೋಲ್ಟೇಜ್ ವಿಭವಾಂತರ ಕೇಳಿದ್ದಾನೆ, ಹಾಗಾಗಿ ವೋಲ್ಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ತಂತಿಯ ಉದ್ದವನ್ನು ದ್ವಿಗುಣಗೊಳಿಸಿದಾಗ ಅಮ್ಮೀಟರ್ನ ಸೂಚ್ಯಂಕ ಏನಾಗುತ್ತದೆ ಅಂತ ಕ್ಲಿಯರ್. ತಂತಿಯ ಉದ್ದವನ್ನು ದ್ವಿಗುಣಗೊಳಿಸಿದಾಗ ಅಮ್ಮೀಟರ್ನ ಸೂಚ್ಯಂಕ ಏನಾಗತ್ತೆ? ತಂತಿಯ ಉದ್ದವನ್ನು ದ್ವಿಗುಣಗೊಳಿಸಿದಾಗ ಏನಾಗತ್ತೆ? ದಟ್ ಇಸ್ ರೋಧ ಏನಾಗತ್ತೆ? ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಆ ರೋಧ ಜಾಸ್ತಿ ಆದಾಗ ಅಲ್ಲಿ ವಿದ್ಯುತ್ ಪ್ರವಾಹ ಅಮ್ಮೀಟರ್ನ ಸೂಚ್ಯಂಕ ಏನಿದೆ ಅದು ಅರ್ಧದಷ್ಟು ಕಡಿಮೆ ಆಗುತ್ತೆ. ಯಾಕಂದರೆ ನಮಗೆ ರೋಧ ಜಾಸ್ತಿ ಆದಾಗ ವಿದ್ಯುತ್ ಪ್ರವಾಹ ಏನಾಗುತ್ತೆ? ಕಡಿಮೆ ಆಗುತ್ತೆ. ರೋಧ ಕಡಿಮೆ ಆದಾಗ ವಿದ್ಯುತ್ ಪ್ರವಾಹ ಏನಾಗುತ್ತೆ? ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ರೋಧಶೀಲತೆಯನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ನೋಡಿ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು HSTR ವಿದ್ಯಾರ್ಥಿಗಳು. ರೋಧವನ್ನು ಅಳೆಯುವ ಏಕಮಾನ ಯಾವುದು ಅಂತ ಕೇಳಿದರೆ ಓಮ್, ರೆಸಿಸ್ಟೆನ್ಸನ್ನು ಅಳಿತಕ್ಕಂತಹ ಯೂನಿಟ್ ಯಾವುದು ಅಂತ ಕೇಳಿದರೆ ಓಮ್, ರೆಸಿಸ್ಟಿವಿಟಿ ರೋಧಶೀಲತೆಯನ್ನು ಅಳೆಯುವ ಏಕಮಾನ ಯಾವುದು ಅಂತ ಕೇಳಿದರೆ ಓಮ್ ಮೀಟರ್. ಕನ್ಫ್ಯೂಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡು ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಈ ಕೆಳಗಿನ ಯಾವುದು ವಿದ್ಯುತ್ ಬಲ್ಬ್ನ ಫಿಲಮೆಂಟ್ ತಯಾರಿಕೆಯಲ್ಲಿ ಬಳಸ್ತಾರೆ? ತುಂಬ ಸತಿ PC ಗೆ ಬಂದಿರತಕ್ಕಂಥ ಪ್ರಶ್ನೆ, ಡೈರೆಕ್ಟ್ ಶೂಟ್ ಮಾಡ್ಬೋದು. ದಟ್ ಇಸ್ ದ ಟಂಗಸ್ಟನ್. ಟಂಗಸ್ಟನ್ನೇ ಯಾಕೆ ಬಳಸ್ತಾರೆ ಅಂದರೆ ಇದಕ್ಕೆ ಹೆಚ್ಚು ರೋಧ ಇದೆ, ಹೆಚ್ಚು ದ್ರವಣ ಬಿಂದು ಇದೆ, ಹೈ ರೆಸಿಸ್ಟೆನ್ಸ್ ಇದೆ, ಹೈ ಮೆಲ್ಟಿಂಗ್ ಪಾಯಿಂಟನ್ನು ಇರೋದ್ರಿಂದ ಇದು ಎಲೆಕ್ಟ್ರಾನ್ಗಳಿಗೆ ಆಪೋಸ್ ಮಾಡೋ ಗುಣನೂ ಜಾಸ್ತಿ ಇದೆ. ಅವು ಉಜ್ಜಿದಾಗ ಅಲ್ಲೇನು ಬಿಡುಗಡೆ ಆಗ್ತಕ್ಕಂಥ ಹೀಟ್ ಎಷ್ಟೇ ಬಿಡುಗಡೆಯಾಗಿ ಕೆಂಪಗಾಗಿ ಬೆಳ್ಳಗಾಗಿ ಬೆಳಕು ಬಂದ್ರೂ ಕೂಡ ಅದು ಕರಗಲ್ಲ, ಅದರ ಮೆಲ್ಟಿಂಗ್ ಪಾಯಿಂಟು ಕೂಡ ಏನಾಗಿದೆ? ಜಾಸ್ತಿ ಇದೆ. ಹಾಗಾಗಿ ಟಂಗಸ್ಟನ್ನನ್ನು ನಾವು ಈ ವಿದ್ಯುತ್ ಬಲ್ಬ್ಗಳ ಫಿಲಮೆಂಟ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಸ್ನೇಹಿತರೆ. ವಿದ್ಯುತ್ ಬಲ್ಬ್ನಲ್ಲಿ ಯಾವ ಅನಿಲವನ್ನು ತುಂಬಿರ್ತಾರೆ? ಇಟ್ ಇಸ್ ರೈಟ್ ಆನ್ಸರ್ A and B. ಈ ಫಿಲಮೆಂಟ್ ಏನಿದೆ ಟಂಗಸ್ಟನ್ ಫಿಲಮೆಂಟ್, ಆ ಫಿಲಮೆಂಟ್ನ ಬಾಳಿಕೆಯನ್ನು ಹೆಚ್ಚಿಸಲಿಕ್ಕೆ ಅದರ ಸುತ್ತಲೂ ಆರ್ಗನನ್ನು ಸವರಿರ್ತಾರೆ, ಅದರ ಸುತ್ತಲೂ ಒಳಗಡೆ ಆ ಬುಳ್ಳಿಯ ಒಳಗಡೆ ನೈಟ್ರೋಜನನ್ನು ತುಂಬಿರ್ತಾರೆ. ಹಾಗಾಗಿ ನೈಟ್ರೋಜನ್ ಮತ್ತು ಆರ್ಗನ್ ಇವೆರಡನ್ನೂ ಕೂಡ ಈ ಬುಳ್ಳಿ ಬಲ್ಬ್ಗಳಲ್ಲಿ ತುಂಬಿರ್ತೀವಿ. A and B ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಕ್ವಶನ್ ಸ್ನೇಹಿತರೆ. ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ಯಾವುದು? ಸಾಮರ್ಥ್ಯ ಅಂತ ಬಂತು ಅಂದರೆ ದಟ್ ಇಸ್ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ವ್ಯಾಟ್. ನನ್ನ ಸಾಮರ್ಥ್ಯನ ಚೆಕ್ ಮಾಡ್ತೀಯ ವ್ಯಾಟ್. ಸರ್ ಬಲ ಅಂತ ಬಂತು ಅಂದರೆ ನ್ಯೂಟನ್, ಶಕ್ತಿ ಅಂತ ಬಂತು ಅಂದರೆ ಜೋಲ್. ಓಕೆ ಅರ್ಥ ಆಗಿದೆಯಾ? ಶಕ್ತಿ ಅಂತ ಬಂತು ಅಂದರೆ ಜೋಲ್, ಬಲ ಅಂತ ಬಂತು ಅಂದರೆ ನ್ಯೂಟನ್, ನೆಕ್ಸ್ಟ್ ಸಾಮರ್ಥ್ಯ ಅಂತ ಬಂತು ಅಂದರೆ ದಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ವ್ಯಾಟ್ ಸ್ನೇಹಿತರೆ. ಆದರೆ ಆಂಪಿಯರ್ ಆಲ್ರೆಡಿ ಹೇಳಿದ್ದೀನಿ ನಾನು, ವಿದ್ಯುತ್ ಪ್ರವಾಹ ವೋಲ್ಟ್, ವಿಭವಾಂತರ ರೋಧ ಓಮ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವುದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ? ನಿಮ್ಮ ಮಿಕ್ಸಿ ನೆನ್ಪು ಮಾಡ್ಕೊಳ್ಳಿ ಸಾಕು, ಮಿಕ್ಸಿ. ಸೊ ಫ್ಲಗ್ಗಲ್ಲಿ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ವಿದ್ಯುತ್ ಬರುತ್ತೆ. ಬ್ಯೂಟಿಫುಲ್. ಆ ಮಿಕ್ಸಿಲಿ ಇರೋ ಮೋಟರ್ ತಿರುಗತ್ತೆ. ಎಸ್, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದು ಮೋಟಾರ್, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದು ಡೈನಮೋ. ಆ ಕಡೆ ಈ ಕಡೆ ಕಂಪ್ಲೀಟ್ ಆಲ್ಟರ್ನೇಟ್ ನೋಡಿಕೊಂಡ್ರೆ ಡೈನಮೋನು ಗೊತ್ತಾಗುತ್ತೆ, ಮೋಟಾರು ಕೂಡ ಗೊತ್ತಾಗುತ್ತೆ. ಸ್ನೇಹಿತರೆ, ವಿದ್ಯುತ್ ಮೋಟಾರ್ ಈ ಕೆಳಗಿನ ಯಾವುದಕ್ಕೆ ಬಳಸ್ತಾರೆ? ಎಲ್ಲದಕ್ಕೂ ಬಳಸ್ತಾರೆ. ನಾನು ಮಿಕ್ಸಿ ಆಗಲೇ ಹೇಳಿದ್ದೀನಿ, ಮಿಕ್ಸಿಯಲ್ಲಿ ಬಳಸ್ತಾರೆ, ರೆಫ್ರಿಜರೇಟರಲ್ಲೂ ಬಳಸ್ತಾರೆ, ವಿದ್ಯುತ್ ಫ್ಯಾನ್ಗಳಲ್ಲೂ ಕೂಡ ಬಳಸ್ತಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್, ಮೈಕಲ್ ಫ್ಯಾರಡೆ ಅವರ ಕಾಲ ಯಾವುದು ಅಂತ. ಮೈಕಲ್ ಫ್ಯಾರಡೆ ಎಲ್ಲರಿಗೂ ಗೊತ್ತಿದೆ. ಸೊ ಬ್ಯೂಟಿಫುಲ್. ಕಾಂತ ಕ್ಷೇತ್ರದಿಂದ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಬಹುದು ಅಂತ ಒಂದು ಮಹತ್ತರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ, ವಿದ್ಯುತ್ ವಿಶ್ಲೇಷಣೆಯ ತತ್ವಗಳನ್ನು ಆವಿಷ್ಕಾರ ಮಾಡಿದ ವಿಜ್ಞಾನಿ. ಅಷ್ಟೇ ಅಲ್ಲ, ಏನು ಸುಗಂಧ ದ್ರವ್ಯಗಳನ್ನು ತಯಾರಿಸಲಿಕ್ಕೆ ಬಳಸ್ತಕ್ಕಂತಹ ಘಮಘಮ ವಸ್ತು ಆರೋಮೆಟಿಕ್ ಹೈಡ್ರೋಕಾರ್ಬನ್ನ ಮೊದಲ ಸದಸ್ಯನ ಕಂಡಿಡಿದ ವಿಜ್ಞಾನಿ, ದಟ್ ಈಸ್ ಮೈಕಲ್ ಫ್ಯಾರಡೆ. ಇವನ ಕಾಲ ಕ್ರಿಸ್ತಶಕ 1791 to 1867. HSTRಲ್ಲಿ ಕೇಳ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಬಳಸುವ ಸಾಧನವನ್ನು ಏನಂತ ಕರೀತಾರೆ? ಆಗಲೇ ಹೇಳಿದ್ದೀವಿ, ವಿದ್ಯುತ್ ಜನಕ. ವಿದ್ಯುತ್ತನ್ನು ಉತ್ಪತ್ತಿ ಮಾಡೋದು ವಿದ್ಯುತ್ ಜನಕ, ವಿದ್ಯುತ್ತನ್ನು ಬಳಸ್ಕೊಂಡು ಮಿಷನನ್ನು ತಿರುಗಿಸೋದು ವಿದ್ಯುತ್ ಮೋಟಾರ್. ಸೊ ನೆಕ್ಸ್ಟ್, ಪೆಟ್ಯುಟರಿ ಗ್ರಂಥಿ ಮಾನವನ ದೇಹದ ಯಾವ ಭಾಗದ ಕೆಳಗಡೆ ಇರುತ್ತೆ? ಸೊ ಸಿಂಪಲ್, ನಮ್ಮ ತಲೆಯ ಮೆದುಳಿನ ಬುಡಭಾಗದಲ್ಲಿ ಬಟಾಣಿ ಕಾಳಿನಷ್ಟು ಕಂಡು ಬರ್ತಕ್ಕಂತಹ ಗ್ರಂಥಿಯೇ ಪೆಟ್ಯುಟರಿ. ಇದು ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳನ್ನು ನಿಯಂತ್ರಣ ಮಾಡೋದ್ರಿಂದ ಇದನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಆರ್ ನಾಯಕ ಗ್ರಂಥಿ ಅಂತ ಕರಿತೀವಿ ಸ್ನೇಹಿತರೆ. ಈ ಕೆಳಕಂಡ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಬಹುದು? ನೋಡ್ಕೊಳ್ಳಿ, ಹುಲ್ಲು, ಆ ಹುಲ್ಲನ್ನು ಮೇಕೆ ತಿನ್ನತ್ತೆ, ಮೇಕೆನ ಮಾನವ. ಸರಿ, ಈ ಪ್ರಶ್ನೆಗಳು ಎಲ್ಲಿಂದ ತೊಗೊಂಡಿದ್ದೀರಿ? ಎಲ್ಲಿಂದ ಅಲ್ಲ, ಆಲ್ರೆಡಿ ಬಂದಿರೋವು, ಸಿಂಪಲ್ ಆಗಿದೆ. ನಾನು ತಗೊಂಡು ಬರ್ತೀನಿ ನೆಕ್ಸ್ಟ್ ಬ್ಯೂಟಿಫುಲ್ ಅಲ್ಲಾಡ್ಸು ಅಂತ ಪ್ರಶ್ನೆಗಳನ್ನು ಕೂಡ ಚರ್ಚೆ ಮಾಡ್ತೀನಿ. ಬಟ್ ನಿಮಗೆ ಖುಷಿಯಾಗಲಿ ಅಂತ ಆಲ್ರೆಡಿ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು, ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಒಂದ್ಸತಿ ನಿಮ್ಮ ಜೊತೆಗೆ ರಿಕಾಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇರುವೆ ಕಚ್ಚಿದಾಗ ಬಿಡುಗಡೆ ಆಗುವ ಆಮ್ಲ ಯಾವುದು? ಆಗಲೇ ಹೇಳಿದ್ದೀನಿ, ಮೆಥನೋಯಿಕ್ ಆಮ್ಲ. ಪದೇ ಪದೇ ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂದರೆ ಇರುವೆ ಫಾರ್ಮಿಕ್ ಆಮ್ಲ ಗಟ್ಟಿ ಹೊಡ್ಕೊಂಬಿಡಿ ಅಂತ. ನೆಕ್ಸ್ಟ್, ತುರಿಕೆ ಎಲೆಯಲ್ಲಿರುವ ಆಮ್ಲ ಯಾವುದು? ಅದು ಸೇಮ್, ಮೆಥನೋಯಿಕ್ ಆಮ್ಲ. ನೆಕ್ಸ್ಟ್, ಅತ್ಯಂತ ಹೆಚ್ಚಾಗಿ ಪ್ರಪಂಚದಲ್ಲಿ ಬಳಸುವ ಲೋಹ ಯಾವುದು? ಎಲ್ಲಿ ಬೇಕಲ್ಲಿ ಮನೆ ಕಟ್ಟೋಕ್ಕೆ, ಬಿಲ್ಡಿಂಗ್ ಕಟ್ಟೋಕ್ಕೆ, ಸೊ ಏನು ಕಟ್ಟೋಕ್ಕೂ ಕೂಡ ಕಬ್ಬಣ ಬೇಕೇ ಬೇಕು. ಹಾಗಾಗಿ ಅತಿ ಹೆಚ್ಚು ಬಳಕೆಯಲ್ಲಿರೋದ್ರಿಂದ ಇದನ್ನು ಲೋಹಗಳ ರಾಜ ಅಂತ ಕರಿತೀವಿ. ಸೊ ಸ್ನೇಹಿತರೆ, 50 ಪ್ರಶ್ನೆಗಳನ್ನು ಒಂದು ಸ್ವಲ್ಪ ನಿಮಗೆ ಬ್ಯೂಟಿಫುಲ್ ಈಸಿ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀನಿ. ನೆಕ್ಸ್ಟ್ 50 ಪ್ರಶ್ನೆಗಳು ಇದಕ್ಕಿಂತ ಸ್ವಲ್ಪ ಟಫ್ ಲೆವೆಲಲ್ಲಿ ತರ್ತೀನಿ. ನೆಕ್ಸ್ಟ್ ಕಂಟೆಂಟೇ ನಿಮ್ಮ ಜೊತೆಗೆ ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಸಾಧನಾ ಶಂಕರ್ ಅಕಾಡೆಮಿಯನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬನ್ನು ಮಾಡಿಸೋದ್ರ ಮೂಲಕ ಸೊ ಇದನ್ನು ಬೆಳೆಸಿ ಅಂತ ಹೇಳ್ತಾ, ಮತ್ತು ನಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಡೈರೆಕ್ಟ್ ಕಾಮೆಂಟನ್ನು ಮಾಡೋದ್ರ ಮೂಲಕ ತಿಳಿಸಿ, ಅದನ್ನು ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ನಿಮಗೂ ನಮಗೂ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.